ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದಿಲ್ಲ, ಎಲ್ಲಿಯೂ ಮುಟ್ಟುವುದಿಲ್ಲ. ಇಲ್ಲಿ ಅವಸರವೋ ಸಾವಧಾನದ ಬೆನ್ನೇರಿದೆ. ಇದು ಕುವೆಂಪುರವರ ಸಾಲುಗಳು. ನಮ್ಮ ಸಂಚಾರಿ ವಿಜಯ ಜೀವನಕ್ಕೆ ಎಷ್ಟು ಸರಿಯಾಗಿ ಹೊಂದುತ್ತೆ ಅಲ್ವಾ? ಜೀವನ ಒಂದು ಕ್ಷಣ ಇದ್ದ ಹಾಗೆ ಮತ್ತೊಂದು ಕ್ಷಣ ಇರೋದಿಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ಇದ್ದಷ್ಟು ಕ್ಷಣ ಹೇಗೆ ಬದುಕ್ತೀವಿ ಅನ್ನೋದು ಮಾತ್ರ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಈ ಸಂಚಿಕೆ ಇದ್ದಷ್ಟು ದಿವಸ ತಮ್ಮ ಇಡೀ ಜೀವನವನ್ನೇ ಕಲೆಗೆ ಅರ್ಪಿಸಿದಂತಹ ಒಬ್ಬ ಅಪರೂಪದ ಕಲಾವಿದನಿಗಾಗಿ. ನಿಮ್ಮ ಕಲೆಗೆ, ನಿಮ್ಮ ಸಾಧನೆಗೆ ನಾವೆಂದೂ ತಲೆಬಾಗುತ್ತೇವೆ. ನಮ್ಮ ಹೆಮ್ಮೆಯ ಕನ್ನಡಿಗನಿಗೆ ನಮ್ಮದೊಂದು ನಮ. ಸಂಚಾರಿ ವಿಜಯ್ ಉರ್ಫ್ ವಿಜಯ್ ಕುಮಾರ್ ಬಸವರಾಜಯ್ಯ ಹುಟ್ಟಿದ್ದು ಜುಲೈ 17, 1983 ಕಡೂರು ತಾಲೂಕಿನ ಪಂಚನಹಳ್ಳಿ ಎಂಬ ಗ್ರಾಮದಲ್ಲಿ. ತಂದೆ ಬಸವರಾಜಯ್ಯ ಹಾಗೂ ತಾಯಿ ಗೌರಮ್ಮ ಇಬ್ಬರು ಕಲಾವಿದರು. ತಂದೆ ತಾಯಿಯನ್ನು ಕಳ್ಕೊಂಡ ವಿಜಿ ಮತ್ತು ಅವರಣ್ಣ ಬೆಂಗಳೂರಿಗೆ ಕೆಲಸ ಮಾಡ್ಕೊಂಡು ಬರ್ತಾರೆ. ಅವರ ಅಣ್ಣನ ಎಜುಕೇಷನ್ಗೆ ಸಪೋರ್ಟ್ ಮಾಡೋದಕ್ಕೆ ವಿಜಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. ಅಣ್ಣನ ಎಜುಕೇಷನ್ ಮುಗಿದ ಮೇಲೆ ತಮ್ಮ ಓದಲಿ ಅಂತ ಹೇಳಿ ಅಣ್ಣ ಕೆಲಸಕ್ಕೆ ಸೇರಿಕೊಂಡು ವಿಜಿನ ಓದೋದಕ್ಕೆ ಸಹಾಯ ಮಾಡ್ತಾರೆ. ವಿಜಿ ಇಂಜಿನಿಯರಿಂಗ್ ಮುಗಿಸಿದರು. ಇವರು ಕಾಲೇಜಿನಲ್ಲಿದ್ದಾಗಲೇ ಇವರಿಗೆ ನಾಟಕಗಳಲ್ಲಿ ಅಭಿನಯಿಸುವ ಆಸಕ್ತಿ ಹೆಚ್ಚಾಯಿತು. ವಿಜಿ ಹಲವಾರು ನಾಟಕ ತಂಡಗಳಲ್ಲಿ ಹಲವಾರು ಪಾತ್ರಗಳನ್ನು ಮಾಡಿ ನಂತರ ಸಂಚಾರಿ ಎಂಬ ತಂಡನ ಸೇರಿದರು. ಇಂಜಿನಿಯರಿಂಗ್ ಮುಗಿಸಿದ ನಂತರ ವಿಜಿ ಅವರು KIET ಶಿಕ್ಷಣ ಸಂಸ್ಥೆಯಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾರೆ. ಆದರೆ ಇವರಲ್ಲಿದ್ದ ಆ್ಯಕ್ಟಿಂಗ್ ಹುಚ್ಚು ಹೆಚ್ಚಾಗಿತ್ತು. ಇವರು ಲೆಕ್ಚರರ್ ಕೆಲಸನ ಬಿಟ್ಟು ನಾಟಕಗಳಲ್ಲಿ ಅಭಿನಯಿಸಲು ಪ್ರಾರಂಭಿಸಿದರು. ವಿಜಿ ಬರೀ ಕಲಾವಿದನಾಗಿ ಮಾತ್ರವಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ, ಅಂದರೆ ಮೇಕಪ್ಪು, ಲೈಟಿಂಗು, ಸೆಟ್ಗಳನ್ನು ಹಾಕೋದು, ಕಾಸ್ಟ್ಯೂಮು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರು. ಇವರು ಅಭಿನಯಿಸಿದಂತಹ ಪ್ರಮುಖವಾದ ನಾಟಕಗಳೆಂದರೆ ಶ್ರೀದೇವಿ ಮಹಾತ್ಮೆ, ಅರಹಂತ, ಕಮಲಮಣಿ ಕಾಮಿಡಿ ಕಲ್ಯಾಣ, ನರಿಗಳಿಗೆ ಏಕೆ ಕೋಡಿಲ್ಲ, ವ್ಯಾನಿಟಿ ಬ್ಯಾಗ್, ಪಿನೋಕಿಯೋ, ಸಾವು ಧ್ಯೇಯಕ್ಕಿಲ್ಲ, ಸಾಂಬಶಿವ ಪ್ರಹಸನ, ಸ್ಮಶಾನ ಕುರುಕ್ಷೇತ್ರ, ಸಾವಿರದವಳು, ಪ್ಲಾಸ್ಟಿಕ್ ಭೂತ, ಸತ್ಯಾಗ್ರಹ, ಸಂತೆಯೊಳಗೊಂದು ಮನೆ ಮಾಡಿ, ಮಾರ್ಗೋಸಾ ಮಹಲ್, ಮಹಾಕಾಲ, ಹೀಗೆರಡು ಕತೆಗಳು, ಹಳ್ಳಿಯೂರ ಹಮ್ಮೀರ, ಹೀಗೆ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಪಿನೋಕಿಯೋ ಹಾಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ನಾಟಕಗಳನ್ನ ಸಂಚಾರಿ ವಿಜಯಿ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಆದರೆ ವಿಜಯ್ಗೆ ಆ್ಯಕ್ಟಿಂಗಲ್ಲಿ ಸಿಕ್ಕಾಪಡೆ ಇಂಟ್ರೆಸ್ಟು. ಯಾವ ಮಟ್ಟಕ್ಕೆ ಅಂದರೆ ಇವರು ಇಷ್ಟೆಲ್ಲ ತರಬೇತಿ ಪಡೆದಿರುವಂಥ ಒಬ್ಬ ಆ್ಯಕ್ಟರ್ ಆಗಿದ್ರು 2012ರಲ್ಲಿ ಸಂಚಾರಿ ತಂಡದವರು ಹೊಸಬರಿಗೆ ಅಂತ ಒಂದು ಆ್ಯಕ್ಟಿಂಗ್ ಕ್ಯಾಂಪನ್ನು ಶುರು ಮಾಡಿದೆ. ಅದರಲ್ಲಿ ವಿಜಿ ಒಬ್ಬ ಸ್ಟೂಡೆಂಟಾಗಿ ಸೇರಿಕೊಂಡು ನಾನು ಇನ್ನೂ ಆ್ಯಕ್ಟಿಂಗ್ ಕಲಿಬೇಕು ಅನ್ನೋ ಹುಮ್ಮಸ್ಸಲ್ಲಿ ಆ ಕ್ಯಾಂಪಿಗೆ ಸೇರ್ಕೋತಾರೆ. ವಿಜಿ ಒಬ್ಬ ಒಳ್ಳೆಯ ಚಿತ್ರಗಾರ, ಸ್ಕೆಚ್ನ ತುಂಬ ಚೆನ್ನಾಗಿ ಬಿಡಿಸೋರು, ಹಾಗೆ ಒಬ್ಬ ಒಳ್ಳೆಯ ಹಾಡುಗಾರ ಕೂಡ. ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಮ್ಯೂಸಿಕಲ್ಲಿ ತರಬೇತಿ ಪಡೆದಿದ್ರು, ನಾಟಕಗಳಲ್ಲಿ ಹಾಡ್ತಾ ಇದ್ರು, ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾ ಇದ್ರು. ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿನ್ನ ನನಗೆ ನೀಡಿದ. ಇಷ್ಟೆಲ್ಲ ಟ್ಯಾಲೆಂಟ್ ಇದ್ರು ವಿಜಿಗೆ ಸಿನಿಮಾಗಳಲ್ಲಿ ಚಾನ್ಸ್ ಅಷ್ಟು ಈಸಿಯಾಗಿ ಸಿಗಲಿಲ್ಲ, ತುಂಬಾ ಸ್ಟ್ರಗಲ್ ಮಾಡಿದ್ರು. ಹಾಗೆ ಇವರು ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ರು. ಇವ್ರು ಮಾಡಿದಂಥ ಸೀರಿಯಲ್ಗಳೆಂದರೆ ನಗು ನಗುತಾನಲ್ಲಿ, ಹೊಸ ಬಾಳಿಗೆ ನೀ ಜೊತೆಯಾದೆ, ಪಂಚರಂಗಿ ಪಾಂಪ್ ಪಾಂಪ್, ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಅನಾವರಣ, ಹೀಗೆ ಹಲವಾರು ಸೀರಿಯಲ್ಗಳಲ್ಲಿ ಅಭಿನಯಿಸಿದರು. ವಿಜಿಯ ಸ್ಟ್ರಗಲ್ಗೆ ಫಲ ಸಿಕ್ಕಿದ್ದಂದರೆ 2011ರಲ್ಲಿ ಬಂದಂಥ ಸಿನಿಮಾ ರಂಗಪ್ಪ ಹೋಗ್ಬಿಟ್ಟು ನಾನು. ವಿಜಿ ಯಾವುದೇ ಕಾರಣಕ್ಕೂ ಅವರ ಫೋಕಸ್ಸು, ಅವರ ಸ್ಟ್ರಗಲ್ಲು ಹಾಗೂ ಅವರ ಆ್ಯಂಬಿಷನ್ನ ಯಾವುದೇ ಕಾರಣಕ್ಕೂ ಬಿಡಲಿಲ್ಲ. ಇದರಿಂದ ಅವರ ಕೆರಿಯರು ಮತ್ತೆ ಸ್ಟಾರ್ಟ್ ಆಯಿತು, ಸಿನಿಮಾಗಳಲ್ಲಿ ಚಾನ್ಸ್ ಸಿಕ್ತು. ಇವರು ಮಾಡಿದಂತಹ ಸಿನಿಮಾಗಳೆಂದರೆ ರಾಮ ರಾಮ ರಘುರಾಮ, ವಿಲ್ಲನ್, ದಾಸವಾಳ, ಒಗ್ಗರಣೆ, ಸಿಪಾಯಿ, ಶುದ್ಧಿ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಕಿಲ್ಲಿಂಗ್ ವೀರಪ್ಪನ್, ಅಲ್ಲಮ, ಹರಿವು, ನಾತಿಚರಾಮಿ, ವರ್ತಮಾನ, ರಿಕ್ತ, ಪಿರಂಗಿಪುತ್ರ, ಪಾದರಸ, ಕೃಷ್ಣ ತುಳಸಿ, ಹೀಗೆ ಇನ್ನೂ ಹಲವಾರು ಚಿತ್ರಗಳು. ಸಂಚಾರಿ ವಿಜಯ್ರ ಮೋಸ್ಟ್ ಫೇಮಸ್ ಸಿನಿಮಾ ಅಂದರೆ ನಾನವನಲ್ಲ ಅವಳು. ಇದು ಮಂಗಳಮುಖಿಯರ ಜೀವನದ, ಅಂದರೆ ಅವರ ಲೈಫ್ ಸ್ಟೈಲ್ನ, ಅವ್ರು ಪಡೋವಂಥ ಕಷ್ಟ ಏನೇನು ಅಂತ ತೋರಿಸುವಂಥ ಸಿನಿಮಾ ಆಗಿದೆ.
ಆದರೆ ಮಂಗಳ ಮುಖಿಯರ ಒಂದು ದಿನಚರಿ ಹೇಗಿರುತ್ತೆ, ಅವರ ಹಾವಭಾವ ಹೇಗಿರುತ್ತೆ, ಈಟಿಂಗ್ ಸ್ಟೈಲ್ ಏನಿರುತ್ತೆ, ಲೈಫ್ ಸ್ಟೈಲ್ ಏನಿರುತ್ತೆ, ಪ್ರತಿಯೊಂದನ್ನು ನಾನು ತಿಳ್ಕೊಳ್ಳೋದಕ್ಕೆ ವಿಜಿ ಒಂದಷ್ಟು ದಿವಸ ಆ ಮಂಗಳ ಮುಖಿಯರ ಜೊತೆನೇ ಇದ್ರಂತೆ. ಇದು ಡೆಡಿಕೇಶನ್ ಅಂದರೆ. ಇಲ್ ನೋಡು ಹೆಂಗಿಟ್ಕೋ, ಹಳ್ಳ ಮಾಡ್ಕೋ, ಹಿಂಗೋಡಿ. ಏಯ್ ಹಂಗಲ್ಲ, ಬಾಯಲ್ಲಿ ತೋರಿಸ್ತೀನಿ. ಹಿಂಗಿಟ್ಕೊಂಡು ಹೀಗೊಡಿಬೇಕು. ಬರ್ರೆ ಕಲ್ಸ್ಕೊಡ್ರಿ. ಹಾಗಲ್ಲ, ಹೀಗೆ. ಹಾ ಹಾಗಲ್ವೇ, ಹೀಗಿಟ್ಕೊ, ಕೈ ಎಲ್ಲ ಮಾಡ್ಕೊಳ್ಳೆ. ಇಲ್ಲಿ ನೋಡು, ಹೊಡಿ ಈಗ. ಡೆಡಿಕೇಟೆಡ್ ಆಗಿ ಒಂದು ಪರ್ಫಾರ್ಮೆನ್ಸ್ ನೀಡಿದಂಥ ಸಿನಿಮಾಗೆ ವಿಜಿಗೆ ಸಿಕ್ಕಂಥ ಪ್ರತಿಫಲನೇ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಆ್ಯಕ್ಟರ್. ಇದಕ್ಕೂ ಮೊದಲು ಕನ್ನಡದಲ್ಲಿ ಬೆಸ್ಟ್ ಆ್ಯಕ್ಟರ್ ಕ್ಯಾಟಗರಿಯಲ್ಲಿ ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ಇಬ್ಬರಿಗೆ ಮಾತ್ರ. ಎಂ ವಿ ವಾಸುದೇವರಾವ್ ಚೋಮನದುಡಿ ಸಿನಿಮಾಗೆ 1975. ಹಾಗೆ ಚಾರುಹಾಸನ್ ತಬರನ ಕತೆಗೆ 1987. ಈ ಸಾಲಿನಲ್ಲಿ ಮೂರನೆಯವರಾಗಿ ಸಂಚಾರಿ ವಿಜಯ್ ಅವರು ಸೇರಿಕೊಂಡರು. 2015 ಬಂದಂಥ ನಾನವನಲ್ಲ ಅವಳು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡ್ರು. ಅಬ್ಬಾ, ಇಷ್ಟೆಲ್ಲ ಕಷ್ಟಪಟ್ಟು ತಾನು ಪಟ್ಟ ಕಷ್ಟಕ್ಕೆ ಮಾಡಿದ ತ್ಯಾಗಕ್ಕೆ ದೇವರು ಕರಗಿ ಆಶೀರ್ವಾದ ಮಾಡ್ದಂಗೆ ಕಾಣಿಸ್ತು. ವಿಜಯ ಸಾಧನೆ ಎಲ್ಲಿಗೆ ನಿಲ್ಲಿಲ್ಲ. ಈತ ಬರೀ ಒಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರ್ ಮಾತ್ರ ಅಲ್ಲ, ಒಬ್ಬ ಸಾಮಾಜಿಕ ಕಳಕಳಿ ಇದ್ದಂತಹ ಜವಾಬ್ದಾರಿಯುತ ನಾಗರಿಕ ಅಂತಲೇ ಹೇಳ್ಬೋದು. ಕರೋನಾ ಬಂದು ಇಡೀ ಜಗತ್ತೇ ತತ್ತರಿಸ್ತಾ ಇದ್ದಾಗ ಕಷ್ಟದಲ್ಲಿದ್ದವರಿಗೆ ವಿಜಿ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿದರು. ಹಾಯ್, ಎಲ್ರಿಗೂ ನಮಸ್ಕಾರ. ಅಂದರೆ ಈ ಪ್ಯಾಂಡಮಿಕ್ಕಲ್ಲಿ ಭಾಳಷ್ಟು ಜನಕ್ಕೆ ಈಗ ಆಕ್ಸಿಜನ್ ಅಥವಾ ಬೆಡ್ ಈ ಥರದ ಸಮಸ್ಯೆಗಳಾಗ್ತಾ ಇದೆ. ಪೋರ್ಟಬಲ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಮುಖಾಂತರ ಯಾರಿಗೆ ಸದ್ಯಕ್ಕೆ ಬೆಡ್ ಸಿಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಅಥವಾ ಆಕ್ಸಿಜನ್ ಸಿಗದೇ ಇರೋರಿಗೆ ತಾತ್ಕಾಲಿಕವಾಗಿ ಅವರನ್ನು ಈ ಕಾನ್ಸಂಟ್ರೇಟರ್ಸ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಮೂಲಕ ಅವರಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗಾಗಲೇ 2-3 ಕುಟುಂಬಗಳಿಗೆ ಇದರಿಂದ ಅನುಕೂಲ ಆಗಿದೆ. ಹಾಗೆ 100,00,000 ರೂಪಾಯಿಗೆ ಖರ್ಚು ಮಾಡಿ 10 ಕಾನ್ಸಂಟ್ರೇಟರ್ಸ್ನ ತರಿಸ್ಕೊಂಡಿದ್ದೀವಿ. ನಮ್ಮ ಹತ್ರ ಈಗಿರುವಂಥದ್ದು 10 ಕಾನ್ಸಂಟ್ರೇಟರ್ಸ್. ಅದರ ಜೊತೆಯಲ್ಲಿ ಇನ್ನೊಂದು ವಿಷಯ ಏನಂದರೆ, ಸಜ್ಜನ್ ರಾವ್ ಸರ್ಕಲ್ ಹತ್ರ ನನಗೆ ಗೊತ್ತಿರೋರು ಪರಿಚಯದವ್ರ ಮೂಲಕ ಒಂದು ವಿಷಯ ತಿಳಿತು. ಅಲ್ಲಿ ಸದ್ಯಕ್ಕೆ 14 ಆಕ್ಸಿಜನ್ ಬೆಡ್ಸ್ ಇದೆ. ಆ ನಂಬರ್ನ ನಾನು ನಿಮಗಿಲ್ಲಿ ಹೇಳ್ತೀನಿ, ಯಾರಾದರೂ ಅದನ್ನು ಬಳಸ್ಕೊಳ್ಳಿ. ಅಲ್ಲೂ ಇದಕ್ಕೆ ಹೇಳೋದು, ಬರೀ ನಟನಾಗಿ ಅಲ್ಲ, ಒಬ್ಬ ಒಳ್ಳೆ ಮನುಷ್ಯನಾಗಿ ಕೂಡ ವಿಜಿ ಬದುಕಿದ್ರು. ಇನ್ನು ವಿಜಿ ಬಗ್ಗೆ ನನಗೇನು ನೆನಪು ಅಂದರೆ, ಆತನ ಮುಗ್ಧ ಮುಖ ಹಾಗೂ ಮಗುವಿನಂಥ ನಗು. ಜೀವನದಲ್ಲಿ ಹಲವಾರು ಆಸೆಗಳನ್ನು, ಹಲವಾರು ಒಳ್ಳೊಳ್ಳೆ ಉದ್ದೇಶಗಳನ್ನು ಇಟ್ಕೊಂಡಿದ್ದಂಥ ಒಬ್ಬ ನಟ. ಇನ್ನೂ ಹಲವಾರು ಸಾಧನೆಗಳನ್ನ ಮಾಡ್ತೀನಿ ಅಂತ ಕನಸುಗಳನ್ನು ಕಟ್ಕೊಂಡಿದ್ದ. ನನಗೆ ಒಬ್ಬ ಸಹೋದರನಾಗಿದ್ದ. ನೀವು ನಿಮ್ಮ ಜೀವನದಲ್ಲಿ ಹಲವಾರು ಕನಸುಗಳನ್ನು ಹೊತ್ತಿದ್ರಿ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಅಂತ ಆಸೆ ಪಟ್ಟಿದ್ರಿ, ಇನ್ನೂ ಸಾಧನೆ ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿದ್ದಿರಿ. ಆದರೆ ನನಗೆ ಬೇಸರ ಆಗೋದು ಒಂದೇ ವಿಷಯ, ಯಾಕಂದರೆ ನಾವಿಬ್ಬರೂ ಸೇರಿ ಒಂದು ಕನಸಿನ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ವಿ. ಆದರೆ ಅದು ಆ ಪ್ರಾಜೆಕ್ಟ್ ಈಗ ಕನಸಾಗಿ ಉಳಿದೋಯ್ತು. ವಿಜಿ, ನೀವಿಲ್ಲದೆ ಹೋದರೂ ನಿಮ್ಮ ಮುಗ್ಧತೆ, ನಿಮ್ಮ ನಗು, ನಿಮ್ಮ ಡೆಡಿಕೇಷನ್ನು, ನಿಮ್ಮ ಟ್ಯಾಲೆಂಟು, ನಿಮ್ಮ ಆನೆಸ್ಟಿ ಹಾಗೂ ಸರಳತೆ ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿ ಉಳಿದಿದೆ. ಸಾಯುವ ಸಮಯದಲ್ಲೂ ನನ್ನ ದೇಹದಲ್ಲಿ ಯೂಸ್ ಆಗುವಂತಹ ಯಾವ್ಯಾವ ಅಂಗಗಳು ಬೇಕು ಅದನ್ನೆಲ್ಲ ದಾನ ಮಾಡಬೇಕು ಅನ್ನೋ ನಿಮ್ಮ ಒಂದು ಥಾಟ್ಗೆ ಗ್ರೇಟ್. ವಾಟ್ ಎವರ್ ಯು ಹ್ಯಾವ್ ಲಿವ್ಡ್, ಯು ಹ್ಯಾವ್ ಮೇಡ್ ಅಸ್ ಪ್ರೌಡ್. ಇಡೀ ಕರುನಾಡಿಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವಿಲ್ಲದಿರುವಂತಹ ಶೂನ್ಯತೆ ನಮ್ಮೆಲ್ಲರನ್ನು ಸದಾ ಕಾಡುತ್ತೆ.
ಕೊನೆಯದಾಗಿ ನಾನು ಹೇಳೋದೊಂದೇ ಮಾತು ಸಂಚಾರಿ ವಿಜಯ್ ವಿ ಮಿಸ್ ಯು ನಮಸ್ಕಾರ ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗಿಂತ ರಂಗು ನೀಡಿದ ಭೂಮಿಗೆ ತಂದು ನಿನ್ನ ನನಗೆ ನೀಡಿದ ಸೌಂದರ್ಯ ಎಲ್ಲ ಒಟ್ಟುಗೂಡಿಸಿ ಶೃಂಗಾರದಲ್ಲಿ ನಿನ್ನ ರೂಪಿಸಿ ಆ ಬ್ರಹ್ಮ ಬಾರಿ ರಸಿಕ ನಿನ್ನ ಮಾಡಿದ ಮದಿರೆಯಲ್ಲಿ ನಿನ್ನ ಮೈಯ ಮಾಡಿದ್ದೆ ಒಂದು ಮಾಯ ತುಟಿ ಮೇಲೆ ಸಣ್ಣ ಗಾಯ ಮಾಡುವ ಭಯ ನೀನೇ ನೀಡು ನಿನ್ನಯ ಥ್ಯಾಂಕ್ ಯು